ಎರಡನೇ ಆರೋಪಿಯಾಗಿರುವ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರ ವಿಚಾರಣೆಯನ್ನ ಮಾಡಿದ್ದಾರೆ ಮೈಸೂರು ಲೋಕಾಯುಕ್ತದಿಂದ ಮುಖ್ಯಮಂತ್ರಿಗಳ ಪತ್ನಿ ವಿಚಾರಣೆ ನಡೆದಿದೆ ಹದಿನಾಲ್ಕು ಮುಡಾಸೈಟ್ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಯತೀಂದ್ರ ಅವರು ಪ್ರಭಾವವನ್ನ ಬೀರಿದ್ದಾರಾ ಅದರಲ್ಲಿ ಅನ್ನುವಂಥ ಪ್ರಶ್ನೆ ಲೋಕಾಯುಕ್ತ ವಿಚಾರಣೆಯಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಹೇಳಿದ್ದೇನೆ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂಥ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸೊ ಲೋಕಾಯುಕ್ತರು ಏನು ಪ್ರಶ್ನೆಯನ್ನ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಪತ್ನಿ ಉತ್ತರವನ್ನು ಏನು ಕೊಟ್ಟಿದ್ದಾರೆ ಪಾರ್ವತಿಯವರು ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತೀವಿ ಯಾವ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಉತ್ತರಗಳು ಏನೆಲ್ಲ ಕೊಟ್ಟಿದ್ದಾರೆ ಅಂತೇಳಿ ತುಂಬಾ ಜಾಣಾಕ್ಷತನದಿಂದನೇ ಉತ್ತರವನ್ನು ಕೊಟ್ಟಿದ್ದಾರೆ ಅದು ಜಾಣಾಕ್ಷತನದ ಉತ್ತರವಾಗಿರಬಹುದು ಇರುವಂಥದ್ದನ್ನು ನೇರವಾಗಿ ಹಾಗೇನು ಹೇಳಿರಬಹುದು ಅಥವಾ ಈ ತರ ಪ್ರಶ್ನೆಗಳು ಬಂದಾಗ ಈ ತರ ಉತ್ತರವನ್ನು ಕೊಡಿ ಅಂತ ಹೇಳಿನೂ ಕೊಟ್ಟಿರಬಹುದು ಎಲ್ಲ ಸಾಧ್ಯತೆಗಳಿದೆ ಅವುಗಳ ತನಿಖೆ ಆದ ನಂತರ ಗೊತ್ತಾಗುತ್ತೆ ಅದನ್ನ ತನಿಖಾಧಿಕಾರಿ ಐಒ ಏನಿರ್ತಾರೆ ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ಹೇಗೆ ಇದನ್ನ ಕನ್ಸಿಡರ್ ಮಾಡ್ತಾರೆ ಯಾವ ರೀತಿಯಾಗಿ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತೆ ಮೊದಲನೇ ಆರೋಪಿ ಏನು ಹೇಳ್ತಾರೆ ಎರಡನೇ ಆರೋಪಿ ಏನು ಹೇಳ್ತಾರೆ ಮೂರನೇ ಆರೋಪಿ ಏನು ಹೇಳ್ತಾರೆ ನಾಲ್ಕನೇ ಆರೋಪಿ ಏನು ಹೇಳ್ತಾರೆ ಇವರೆಲ್ಲ ಕೊಡುವಂತ ಹೇಳಿಕೆಗಳು ಮ್ಯಾಚ್ ಆಗಿದೆಯಾ ಅಥವಾ ಮಿಸ್ ಮ್ಯಾಚ್ ಆಗಿದೆಯಾ ಬಹಳ ಇಂಪಾರ್ಟೆಂಟು ಸೊ ಹಾಗಿದ್ದಾಗ ಲೋಕಾಯುಕ್ತ ಪ್ರಶ್ನೆ ಏನು ಕೇಳಿದ್ರು ಅದಕ್ಕೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಮ್ಮ ಅವರು ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ ಸೊ ಲೋಕಾಯುಕ್ತರು ಕೇಳ್ತಾರೆ ಪರಿಹಾರ ಕೇಳಿ ನೀವು ಎಷ್ಟು ಬಾರಿ ಮೂಡಾಗಿ ಪತ್ರವನ್ನು ಕೊಟ್ಟಿದ್ರಿ ಅಂತ ಹೇಳಿ ಅದಕ್ಕೆ ಮುಖ್ಯಮಂತ್ರಿಗಳ ಪತ್ನಿ ಹೇಳ್ತಾರೆ ಐದಾರು ಬಾರಿ ಕೊಟ್ಟಿದ್ದೇನೆ ನನಗೆ ಸ್ಪಷ್ಟವಾಗಿ ನೆನಪಾಗ್ತಾ ಇಲ್ಲ ಅಂತ ಅವರು ಉತ್ತರವನ್ನು ಕೊಡ್ತಾರೆ ಅದಾದ ನಂತರ ಮತ್ತೆ ಲೋಕಾಯುಕ್ತರು ಪ್ರಶ್ನೆಯನ್ನ ಕೇಳ್ತಾರೆ ನಿರ್ದಿಷ್ಟ ಸ್ಥಳದಲ್ಲೇ ಪರ್ಯಾಯ ನಿವೇಶನ ಬೇಕು ಅಂತ ಏನಾದರೂ ಕೇಳಿದ್ರಾ ನೀವು ಅಂತ ಖಂಡಿತ ಇಲ್ಲ ನಮಗೆ ಪರಿಹಾರ ಕೊಡಿ ಅಂತ ಅಷ್ಟೇ ನಾನು ಕೇಳಿದ್ದೀನಿ ಅಂತ ಹೇಳ್ತಾರೆ ಅದೇ ಅಲ್ಲಿ ಪ್ರಶ್ನೆಯಾಗಿ ಉಳ್ಕೊಂಡಿರೋದು ಆ ವೈಟ್ನರ್ ವಿಚಾರದಲ್ಲಿ ಲೋಕಾಯುಕ್ತರು ಕೇಳ್ತಾರೆ ಈ ವಿಚಾರದಲ್ಲಿ ನಿಮ್ಮ ಪತಿ ಮತ್ತು ಮಗನ ಮಧ್ಯಪ್ರವೇಶ ಏನಾದರೂ ಆಗಿತ್ತಾ ಇದು ನನ್ನ ತವರು ಮನೆಯಿಂದ ಬಂದ ಉಡುಗೊರೆ ಅಂದ್ರೆ ಮೂರು ಎಕರೆ ಹದಿನಾರು ಗುಂಟೆ ನನ್ನದೇ ನಿರ್ಧಾರ ಅಂತಿಮವಾಗಿತ್ತು ಅದಕ್ಕೆ ಪ್ರಭಾವ ಬಳಸಿಲ್ಲ ಅಂತ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಅದಾದ ನಂತರ ಮತ್ತೆ ತತ್ಕ್ಷಣ ಕೇಳ್ತಾರೆ ನಿಮ್ಮ ಒಂದು ಪತ್ರದ ಮೇಲೆ ವೈಟ್ನರ್ ಯಾಕೆ ಹಾಕಿದ್ರಿ ವೈಟ್ನರ್ ಹಾಕಿದ್ದು ನೀವ ಅಥವಾ ಬೇರೆಯವರ ಅದೇ ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದ್ಯಾ ಯಾರಂತಹ ಬ್ರಿಲಿಯಂಟ್ ಯೋಚನೆಯನ್ನು ಮಾಡಿಬಿಟ್ಟು ವೈಟ್ನರ್ ಹಾಕಿದ್ರು ಗೊತ್ತಾಗಲಿಲ್ಲ ಅದಕ್ಕೆ ಮುಖ್ಯಮಂತ್ರಿಗಳ ಪತ್ನಿ ಹೇಳ್ತಾರೆ ವೈಟ್ನರ್ ಹಾಕಿದ್ದು ನಾನೇ ತಪ್ಪಾದ ವಾಕ್ಯ ಇತ್ತು ಅಂತ ಅವ್ರು ಹೇಳ್ತಾರೆ ಏನದು ಅನ್ನುವಂಥ ಪ್ರಶ್ನೆ ಅಲ್ಲಿ ಬಂದೇ ಬರುತ್ತೆ ಅದಕ್ಕೆ ನೆನಪಿಲ್ಲ ಅಂತಾರೆ ಪದೇ ಪದೇ ನಿಮ್ಮ ಸಹಿಗಳು ವ್ಯತ್ಯಾಸ ಆಗಿರೋದು ಯಾಕೆ ಅಂತ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ ನಾನು ಅಪರೂಪಕ್ಕೆ ಸಹಿ ಮಾಡ್ತೀನಿ ಹೀಗಾಗಿ ಸ್ವಲ್ಪ ಬದಲಾಗುತ್ತೆ ಸಹಜ ಅದು ಸಾಮಾನ್ಯವಾಗಿಲ್ಲ ಸಹಿಯನ್ನು ಹಾಕಬೇಕಾದ್ರೆ ಭಾಳ ದಿನ ಆದಮೇಲೆ ಸಹಿ ಅಭ್ಯಾಸ ಇಲ್ಲ ಅಂತಂದರೆ ನೀವು ಒಂದು ಹತ್ತು ಸಲ ಏನಾದರೂ ಮೊದಲನೇ ಸಹಿಗೂ ಹತ್ತನೇ ಸಹಿಗೂ ವ್ಯತ್ಯಾಸ ಇರುತ್ತೆ ಸೊ ಹಾಗಾಗಿ ಅವಶ್ಯಕತೆ ಅಲ್ಲಿ ಸಮಸ್ಯೆ ದೊಡ್ಡದಿಲ್ಲ ಸಹ ಈ ವಿಚಾರದಲ್ಲಿ ನಿಮ್ಮ ಸಹೋದರ ಜಮೀನು ಕೊಟ್ಟಾಗ ಆ ಸ್ಥಳ ನೋಡಿರಲಿಲ್ವಾ ಅಂತಂದಾಗ ಮುಖ್ಯಮಂತ್ರಿಗಳ ಪತ್ನಿ ಹೇಳ್ತಾರೆ ಇಲ್ಲ ಮೂರ್ನಾಲ್ಕು ವರ್ಷವಾದ ಮೇಲೆ ಜಾಗ ನೋಡಿದ್ದೆ ಅಂತ ಹೇಳ್ತಾರೆ ಇದು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಆಮೇಲೆ ಲೋಕಾಯುಕ್ತರು ಕೇಳ್ತಾರೆ ಐವತ್ತು ಐವತ್ತು ಅನುಪಾತ ಮತ್ತು ಬದಲಿ ನಿವೇಶನ ಪ್ರಕ್ರಿಯೆ ನಿಮಗೆ ಗೊತ್ತಿದೆಯಾ ನನಗೆ ಗೊತ್ತಿಲ್ಲ ಪರಿಹಾರ ಸಿಗಬೇಕಿತ್ತು ಹೀಗಾಗಿ ಅರ್ಜಿ ಹಾಕಿದ್ದೆ ಅಲ್ಲಿ ತನಿಖಾಧಿಕಾರಿಗೆ ಒಂದು ಪಾಯಿಂಟ್ ಲಾಕ್ ಮಾಡ್ಕೊಳ್ಳಕ್ ಸಿಗುತ್ತೆ ಬಟ್ ಅದನ್ನು ನೋಡಬೇಕು ಲೋಕಾಯುಕ್ತರು ನಿಮ್ಮ ಪತಿ ಮತ್ತು ಮಗನಿಗೆ ನಿಮ್ಮ ಅರ್ಜಿ ವಿಚಾರ ಹೌದು ತಿಳಿಸಿದ್ದೆ ಪತಿ ಮತ್ತು ಮಗನಿಗೂ ಈ ಬಗ್ಗೆ ಹೇಳಿದ್ದೆ ಅಂತ ಹೇಳಿದ್ದಾರೆ ಲೋಕಾಯುಕ್ತರು ಮತ್ತೆ ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಸಭೆಯಲ್ಲಿ ನಿಮ್ಮ ಮಗ ಜನಪ್ರತಿನಿಧಿ ಆಗಿದ್ರು ಸಭೆ ವಿಚಾರ ಗೊತ್ತಿಲ್ಲ ಸಭೆ ಬಳಿಕ ನನ್ನ ಮಗ ಸೈಟ್ ಮಂಜೂರು ಬಗ್ಗೆ ಹೇಳಿದ್ರು ಅಂತ ಹೇಳ್ತಾರೆ ಅದಾದ ನಂತರ ಲೋಕಾಯುಕ್ತರು ಕೇಳ್ತಾರೆ ನಿಮ್ಮ ಲೆಕ್ಕದಲ್ಲಿ ಪರಿಹಾರ ಸಿಗುವುದಕ್ಕೆ ಹನ್ನೊಂದು ವರ್ಷ ಬೇಕಾಯಿತು ಪರಿಹಾರ ವಿಳಂಬವಾದರೂ ಯಾಕೆ ಸುಮ್ಮನೆ ಇದ್ರಿ ಅಂತೇಳಿ ಆಗ ನನ್ನ ಪತಿ ಸಿ ಎಂ ಆಗಿದ್ದ ಕಾರಣ ಪ್ರಕ್ರಿಯೆ ಸ್ಥಗಿತ ಮಾಡಿದ್ರು ಅಂತ ಹೇಳ್ತಾರೆ ಮುಖ್ಯಮಂತ್ರಿ ಆಗಿದ್ದ ಕಾರಣಕ್ಕೋಸ್ಕರ ಮತ್ತೆ ಲೋಕಾಯುಕ್ತರು ಕೇಳ್ತಾರೆ ಕಾನೂನಾತ್ಮಕವಾಗಿ ಸೈಟ್ ಬಂದ ಮೇಲೆ ಯಾಕೆ ವಾಪಸ್ ಕೊಟ್ರಿ ರಾಜಕೀಯವಾಗಿ ಆಪಾದನೆ ಕಾರಣ ಹಾಗಾಗಿ ಸ್ವ ಇಚ್ಛೆಯಂತೆ ವಾಪಸ್ ಕೊಟ್ಟಿದ್ದೀನಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ನೀಡ್ತಾರೆ ಇದಿಷ್ಟು ಲೋಕಾಯುಕ್ತರು ಕೇಳಿರುವಂಥ ಪ್ರಶ್ನೆ ಅದಾದ ನಂತರ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಅದಕ್ಕೆ ಉತ್ತರವನ್ನು ಕೊಟ್ಟಂತ ರೀತಿ ನನ್ನ ಸಹ ಮೈಸೂರಿನಿಂದ ಮೈಸೂರಿನಿಂದ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕೆ ಪಿ ನಾಗರಾಜ್ ಬಹಳ ಬ್ರಿಲಿಯಂಟ್ ಆಗಿ ಇದಕ್ಕೆ ಉತ್ತರವನ್ನು ಮುಖ್ಯಮಂತ್ರಿಗಳ ಪತ್ನಿ ಕೊಟ್ಟಂಗಿದೆ ಅವರು ಸತ್ಯನೂ ಹೇಳಿರಬಹುದು ಇದರಲ್ಲಿ ಅಥವಾ ಇಂಥ ಪ್ರಶ್ನೆ ಬಂದಾಗ ಇಂಥ ಉತ್ತರವನ್ನು ಕೊಡಿ ಅಂತ ಹೇಳಿ ವಕೀಲರು ಕೂಡ ಹೇಳಿಕೊಟ್ಟಿರಬಹುದು ಯಾವುದನ್ನು ಕೂಡ ತಳ್ಳಿ ಹಾಕಕ್ಕೆ ಆಗೋದಿಲ್ಲ ಬಟ್ ಕೆಲವು ವಿಚಾರಗಳು ಬಂದಾಗ ಫಾರ್ ಎಕ್ಸಾಂಪಲ್ ಈಗ ಐವತ್ತು ಐವತ್ತು ಅನುಪಾತದಲ್ಲಿ ಬದಲಿ ನಿವೇಶನ ಪ್ರಕ್ರಿಯೆ ಗೊತ್ತಿದೆಯಾ ಅಂತಂದಾಗ ಗೊತ್ತಿಲ್ಲ ಪರಿಹಾರ ಸಿಗಬೇಕಾಗಿತ್ತು ಅನ್ನೋದು ಹೇಳ್ತಾರೆ ಕೆಲವು ವಿಚಾರದಲ್ಲಿ ಒಂದು ಚೂರು ಹೇಳಿಕೆಗಳು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡಲ್ವ ಇದು ಹೇಳಿಸಿ ಹೇಳಿಕೆ ಕೊಟ್ಟಂಗೆ ಕಾಣಿಸಲ್ವಾ ಕೆಲವು ಉತ್ತರಗಳು ಅಲ್ಲ ಅರುಣ್ ಅದಂತೂ ನಾನು ಇನ್ನೇನು ಕೂಡ ಹೇಳ್ತಾ ಇದ್ವಿ ಜಾಣ್ಮೆಯ ಉತ್ತರಗಳನ್ನು ಪಾರ್ವತಮ್ಮ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಅದೊಂದು ಜಾಣ್ಮೆನೂ ಇರ್ಬೋದು ಸತ್ಯನೂ ಇರ್ಬೋದು ಅದು ಯಾವುದು ಬೇಕಾದರೂ ಇರ್ಬೋದು ಯಾಕಂದರೆ ಫೈನಲ್ ಆಗಿ ಡಿಸೈಡ್ ಮಾಡಬೇಕಾಗಿರುವಂಥದ್ದು ಉತ್ ಕೊಟ್ಟಿರುವಂತಹ ಉತ್ತರಗಳು ಯಾವುದೇ ಆರೋಪಿಗಳು ಆ ಒಂದು ಆರೋಪಿ ಸ್ಥಾನದಲ್ಲಿ ಕೂತಂಥ ಸಂದರ್ಭದಲ್ಲಿ ಕೊಡುವಂಥ ಎಲ್ಲ ಉತ್ತರಗಳು ಸತ್ಯನೇ ಇರಬೇಕು ಅಂತೇನಿಲ್ಲ ಅಥವಾ ಸುಳ್ಳೆ ಆಗಿರಬೇಕು ಅಂತಲೂ ಕೂಡ ಏನಿಲ್ಲ ಹಾಗಾಗಿ ಈ ದೃಷ್ಟಿಯಲ್ಲಂತೂ ಪಾರ್ವತಮ್ಮ ಸಿದ್ದರಾಮಯ್ಯನವರು ವೆಲ್ ಹೋಮ್ವಾರ್ಕನ್ನಂತೂ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಎಕ್ಸ್ಪೆಕ್ಟೆಡ್ ಇಂತಿಂಥ ಪ್ರಶ್ನೆಗಳು ನಿರೀಕ್ಷಿತವಾಗಿ ಬಂದೇ ಬರ್ತವೆ ಒಬ್ಬ ತನಿಖಾಧಿಕಾರಿ ಇಂತಿಂಥ ಪ್ರಶ್ನೆಗಳನ್ನ ಈ ವಿಚಾರದಲ್ಲಿ ಕೇಳ್ತಾನೆ ಅದೇ ಅವಕ್ಕೆ ಕೇಳ್ತಾರೆ ಅದಕ್ಕೆ ನೀವು ಇಂತಹ ಉತ್ತರಗಳನ್ನ ಕೊಡಿ ಅನ್ನುವಂಥ ರೀತಿಯಲ್ಲಿ ಅವ್ರಿಗೆ ಒಂದು ರೀತಿಯಾಗಿ ಫೀಡನ್ನು ಕೂಡ ಮಾಡಿರ್ಬೋದು ಅಥವಾ ಒಂದು ಒಂದು ಚಿಕ್ಕ ಮಟ್ಟದ ಕೂಡ ಆಗಿರ್ಬೋದು ಆ ಹಿನ್ನೆಲೆಯಲ್ಲಿ ಬಹಳ ಜಾಣ್ಮೆಯಲ್ಲಿ ಜಾಣ್ಮೆಯ ತರದ ಉತ್ತರಗಳನ್ನು ಪಾರ್ವತಮ್ಮ ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು ನೋಡಿ ಅವರು ಒಂದು ಕಡೆ ಹೇಳ್ತಾರೆ ನನಗೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲೇ ನನಗೆ ಈ ಒಂದು ಸೈಟ್ ಮಂಜೂರಾಗ್ಬಿಟ್ಟಿತ್ತು ಆದ್ರೆ ಅವತ್ತಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಅಂದರೆ ತನ್ನ ಪತಿಯೇ ಅದನ್ನು ಸ್ಥಗಿತ ಮಾಡಿದರು ಈ ಸಂದರ್ಭದಲ್ಲಿ ನನಗೆ ಕೊಡೋದನ್ನೇ ಬೇಡ ಅಂತ ಹೇಳ್ಕೊಂಡಿದ್ರು ಹಾಗಾಗಿ ಸುದೀರ್ಘವಾಗಿ ಹನ್ನೊಂದು ವರ್ಷ ತೆಗೆದುಕೊಳ್ತೇ ಹೊರತು ನನಗೆ ಅವತ್ತೇ ಸಿಕ್ಕಿಬಿಡ್ತಾ ಇತ್ತು ಅನ್ನುವಂಥದ್ದನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಅದರ ಜೊತೆಗೆ ಯಾಕೆಂದರೆ ನಿಮಗೆ ಹನ್ನೊಂದು ವರ್ಷ ಆದರೂ ಕೂಡ ನಿಮಗೆ ಪರಿಹಾರ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಪತಿ ಕೂಡ ರಾಜಕ ಅಂದರೆ ದೊಡ್ಡ ಪೊಸಿಷನಲ್ಲಿರುವಂಥವ್ರು ಮಗ ಕೂಡ ದೊಡ್ಡ ಪೊಸಿಷನಲ್ಲಿದ್ದಂಥವ್ರು ನೀವು ಪ್ರಭಾವ ಬೆಳೆಸಿಲ್ವಾ ಸಹಜವಾದಂಥ ಒಂದು ಅನುಮಾನದ ಪ್ರಶ್ನೆ ಅದಕ್ಕೂ ಭಾಳ ಬ್ರಿಲಿಯಂಟ್ ಉತ್ತರ ಅರುಣ್ ಅದು ಏನಂದರೆ ನಮಗೆ ಆಲ್ರೆಡಿ ಸಿಕ್ಬಿಟ್ಟಿತ್ತು ಆದರೆ ನನ್ನ ಪತಿ ಬೇಡ ಅಂದಿದ್ರು ಅಂದರೆ ಎಲ್ಲ ಹಂತದಲ್ಲೂ ಕೂಡ ಸಿದ್ಧರಾಮಯ್ಯನವರ ಪತ್ನಿ ಜಾಣ್ಮೆಯ ಪ್ರದರ್ಶನವನ್ನು ಅಂತೂ ಮಾಡಿದ್ದಾರೆ ಸಹಜ ಅರುಣ್ ಆ ಇನ್ನೊಂದು ಪ್ರಶ್ನೆಗೆ ಉತ್ತರ ನೀವು ಸ್ವಲ್ಪ ಡೌಟ್ ಪಡ್ತಾಯಿದ್ದೀರಿ ಅದನ್ನು ಡೌಟ್ ಪಡೆ ಅಗತ್ಯ ಇರಲ್ಲ ಅರುಣ್ ಯಾಕತ್ತಾ ಫಿಫ್ಟಿ ಫಿಫ್ಟಿಯ ಅನುಪಾತ ಭಾಳಷ್ಟು ಜನ ಮಾಧ್ಯಮದವರಿಗೆ ಗೊತ್ತಿರಲಿಲ್ಲ ಈ ಒಂದು ಇಡೀ ಪ್ರಕರಣ ಆಗುವ ತನಕ ಹಾಗಾಗಿ ಪಾರ್ವತಮ್ಮ ಸಿದ್ದರಾಮಯ್ಯರಿಗೆ ಫಿಫ್ಟಿ ಫಿಫ್ಟಿ ಅನುಪಾತದ ವಿಚಾರ ಇರ್ಬೋದು ಬದಲಿ ನಿವೇಶನದ ವಿಚಾರ ಗೊತ್ತಿರಲೇಬೇಕು ಅಂತ ಏನೂ ಇಲ್ಲ ಅರಡು ಯಾಕಂದರೆ ಮೈಸೂರಿನಲ್ಲಿ ಭಾಳಷ್ಟು ಜನರಿಗೆ ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಗಳಿರಲಿಲ್ಲ ಹಾಗಾಗಿ ಅಲ್ಲಿನೂ ಕೂಡ ಒಂದು ಜಾಣ್ಮೆ ಉತ್ತರವನ್ನು ಕೊಡ್ತಾರೆ ನನಗೆ ಯಾವ ಕಾನೂನು ಅಂತ ಗೊತ್ತಿರಲಿಲ್ಲ ಆದರೆ ಪರಿಹಾರ ಅಂತೂ ಕೊಡಬೇಕಾಗಿತ್ತು ಆ ಪರಿಹಾರಕ್ಕೆ ಅರ್ಜಿ ಹಾಕಿದ್ದೆ ಆ ನಂತರದಲ್ಲಿ ಅವರೇ ಒಂದು ಸೆಕ್ಷನ್ ಅಡಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹಾಗಾಗಿ ಪಾರ್ವತಮ್ಮನವರ ಇಡೀ ಮೂರು ತಾಸಿನ ವಿಚಾರಣೆ ಏನಿದೆ ಬಹಳ ಜಾಣ್ಮೆಯಲ್ಲೇ ಉತ್ತರಗಳನ್ನ ಕೊಟ್ಟಿದ್ದಾರೆ ಅದು ಸತ್ಯನೂ ಇರ್ಬೋದು ಬೇರೊಂದು ಕೂಡ ಇರ್ಬೋದು ಆದರೆ ಒಂದು ಗುಡ್ ವರ್ಕ್ ಅಂತೂ ಪಾರ್ವತಮ್ಮನವರು ಮಾಡಿಕೊಂಡೇ ಬಂದು ವಿಚಾರಣೆಗೆ ಕೂತಿರುವಂತಹದ್ದು ಅಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅರುಣ್ ಓಕೆ ಮಾಹಿತಿಗೆ ಧನ್ಯವಾದಗಳು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಸಂದರ್ಭಗಳಲ್ಲಿ ತಯಾರಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅನುಮಾನಗಳಿಗೆ ಮಾಡಿಕೊಡುತ್ತೆ ಇನ್ನೊಂದು ಕಡೆಗೆ ಎಲ್ಲ ಅವ್ರಿಗೆ ಏನು ತಿಳಿದಿದೆ ಅದಕ್ಕೆ ತಕ್ಕಂಗೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಕಾಣಿಸ್ತಾ ಇದೆ ಬಟ್ ಇದರಲ್ಲಿ ಅವರ ಪಾತ್ರ ಹೇಗಿದೆ ಯಾವ ರೀತಿಯಾಗಿದೆ ಅವರನ್ನು ಯಾವ ರೀತಿಯಾಗಿ ಬಳಕೆ ಮಾಡಿಕೊಂಡಿದ್ದಾರಾ ಇಲ್ವಾ ಅವರೇ ಈ ರೀತಿಯಾಗಿ ಆಗ್ಬಿಟ್ಟು ಈ ಥರ ಸಿಕ್ಕಾಕೊಂಡಿದ್ದಾರಾ ಗೊತ್ತಿಲ್ಲ ಇದು ನಿಜವಾಗಿಯೂ ಕೂಡ ತಪ್ಪಾಗಿದೆಯಾ ಆಗಿಲ್ವಾ ಅದನ್ನೇ ಈಗ ಲೋಕಾಯುಕ್ತರು ತನಿಖೆಯನ್ನು ಮಾಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಈ ಪ್ರಕರಣ ಅಂತ ಹೇಳಿ